ಪಾಪ ನೋಡಿ ನಿಮ್ ಕಷ್ಟ ನಿಮಗೆ. ಅವ್ರ ಕಷ್ಟ ಅವ್ರಿಗೆ. ಇದು ನಾನೇನು ಹೇಳಿದ್ದು ದುರುದ್ದೇಶದಿಂದ ಅಲ್ಲ. ನಾನು ಈಗ ಬಾದಾಮಿ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದೀನಿ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ. ನನಗೆ ಒಂದು ಮನೆ ಹೊಸ್ದಾಗಿ ಮಂಜೂರು ಮಾಡಿಕೊಡೋಕ್ಕಾಗಿಲ್ಲ ಅಂತ ಅದನ್ನೇ ಹೇಳಿದೆ. ಅದಕ್ಕೆ ಪಾಪ ನಮ್ಮ ಸೋಮಣ್ಣ ಮುನ್ಸ್ಕೊಂಡವನೇ, ಏನು ನಮ್ಮನ್ನು ಎಲ್ಲ ಕಡೆ ಮಾಡ್ತೀರಿ ನೀವು ಅಂತ. ಸತ್ಯ ಇದು. ಈಗ ಮುಂದಿನ ವರ್ಷಕ್ಕೆ ಬೇರೆ. ಈಗ ನಾನು 18-19 ಅಲ್ಲ ಬಜೆಟ್ ಲಾಸ್ಟ್ ಬಜೆಟ್ ಮಂಡಿಸಿದಾಗ 100,000 ಮನೆಗಳನ್ನು ಕಟ್ತೀವಿ ಬೆಂಗಳೂರು ನಗರದಲ್ಲಿ ಅಂತ ಹೇಳಿದ್ದು. ಜಾಗನೂ ಕೊಟ್ಟಿತ್ತು, 1,250 ಎಕರೆನೋ ಎಷ್ಟೋ ಜಾಗನೂ ಕೊಟ್ಟಿತ್ತು. ಟೆಂಡರ್ ಎಲ್ಲ ಕರೆದಿದ್ರು, ಅರ್ಜಿಗಳೆಲ್ಲ ಕರೆದಿದ್ರು. ಮತ್ತೆ ಈಗ ಹೊಸ್ದಾಗಿ ಟೆಂಡರ್ ಕರೆದವ್ರೆ, ಅದಕ್ಕೇನೆ ಅಲ್ವಾ ಇದು ಹೇಳಿದ್ರೆ ಯಾಕೆ ನಿಮಗೆ ಕೋಪ? ಯಾಕೆ ಸತ್ಯ ಹೇಳಿದ್ರೆ ಆಯ್ತಪ್ಪ ಹೌದು ನಾವು ಮಾಡಲಿಲ್ಲ ಅಂತ ಹೇಳಬೇಕು. ಕೋಪಿಸ್ಕೊಳ್ಳೋದಕ್ಕೆ. ಸೊ ದಿಸ್ ಇಸ್ ಎ ಫ್ಯಾಕ್ಟ್. ಅದು ಕೇಳಿದ್ರೆ ಏನು ಹೇಳ್ತಾರೆ, ಕೊರೋನಾ ಇತ್ತು, COVID-19 ಇತ್ತು, ಅದಕ್ಕೋಸ್ಕರ ದುಡ್ಡು ಕೊಡಲಿಲ್ಲ. ಈಗ ನೀವು ಸಿ ಪಾಟೀಲ್ರಿದ್ದೀರಿ ಅಲ್ವಾ, ನೀವು ಬಂದು ನೀವು PWD ಮಿನಿಸ್ಟರ್ ಆದಮೇಲೆ ಹೊಸದಾಗಿ ರೋಡ್ ಮಾಡಿರೋದು ಯಾವುದು ಹೇಳಿಯಪ್ಪ ನನಗೆ? ಒಂದು ನ್ಯಾಷನಲ್ ಹೈವೇಸ್ ಬಿಟ್ಬಿಡಿ, ಬೇರೆ ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ರೋಡ್ಸ್ಗಳು ಯಾವ್ಯಾವ್ದು ಮಾಡಿದಿರಿ ಹೇಳಿ ನೋಡಿ. 3,500 ಕೋಟಿ ರೂಪಾಯಿಗೆ ಈಗಾಗಲೇ ರಾಜ್ಯದಂತ ಟೆಂಡರ್ ಕರೀಲಿಕ್ಕೆ ಆದೇಶ ಕೊಟ್ಟಿದ್ದೇವೆ. ಟೆಂಡರ್ ಕರೀತಾ ಇದ್ದಾರೆ ಸರ್. 3,500 ಕ್ರೋರ್ಸ್ 3,500 ಕ್ರೋರ್ಸ್ಗೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಿಂದ ಟೆಂಡರ್ ಈಗಾಗಲೇ ಕರೆಯಲಾಗಿದೆ. ಫಸ್ಟ್ ಫೇಸ್ ಟೆಂಡರ್ ಮುಗಿದಿದೆ ಸರ್. ಅದೇ ಟೆಂಡರ್ ಮುಗಿದಿದೆ ಅಂದ್ರೆ ರಸ್ತೆ ಆಗಿದೆ ಅಂತ ಅಲ್ಲ, ಟೆಂಡರ್ ಆಗಿದೆ ಅಂದ್ರೆ ರಸ್ತೆ ಮಾಡ್ಬಿಟ್ಟಿದೀವಿ ಅಂತ ಅಲ್ಲ ಅದ್ರ ಅರ್ಥ. ಅಲ್ಲ ಯಾರಾದ್ರೂ ಟೆಂಡರ್ ಆಗಿದೆ ಮುಂದೆ ಮಾಡ್ಬೇಕು, ಯಾರಾದ್ರೂ ಟೆಂಡರ್ ಕರೆದೇ ರಸ್ತೆ ಮಾಡ್ಬೇಕಲ್ಲ ಸರ್. ಅದೆಲ್ಲ ನಿಜ. ನೀವು PWD ಮಿನಿಸ್ಟರ್ ಆದ್ದು ಈಗ ಬೊಮ್ಮೆ ಬಸವರಾಜ ಬೊಮ್ಮೆ, ಅದಕ್ಕಿಂತ ಮೊದಲು ಗಣಿ ಮಂತ್ರಿ ಆಗಿದ್ರಿ, ಕೂತ್ಕೊಳ್ಳಿ, ಗಣಿ ಮಂತ್ರಿ ಆಗಿದ್ರಿ, ಕಾರಜೋಳ ಅವರಿದ್ರು, ಅದಾದ್ಮೇಲೆ ನೀವು ಬಂದಿದ್ದೀರಿ. ಕಳೆದ 3-2.5 ವರ್ಷದಲ್ಲಿ ಹೊಸ ರಸ್ತೆ ಮಾಡಿದ್ದೀವಿ ಅನ್ನೋದು ತೋರಿಸಿ. ಹಿಂದಿನ ಪೆಂಡಿಂಗ್ ಬಿಲ್ಸ್ಗಳು ಕೊಟ್ಟಿರ್ಬೋದು, ಅವೆಲ್ಲ ಆಗಿರ್ಬೋದು. ಹೊಸದಾಗಿ ಯಾವ್ದಾದ್ರು ರಸ್ತೆ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆಯಾ? ನಮ್ಮ ಕ್ಷೇತ್ರದಲ್ಲಿ ಆಗಿದೆಯಾ? ಯಾರ ಕ್ಷೇತ್ರದಲ್ಲಿ ಆಗಿದೆಯಾ? ಸರ್ ನೀವೇನ ಹೇಳಬಹುದು? ಬದಾಮಿಯಲ್ಲೇ ಹೆಚ್ಚು ಕೆಲಸ ಆಗ್ಯಾವ ಹೇಳ್ತಾರೆ ಎಲ್ಲರೂ. ಸತ್ಯ ಇದ್ರೆ ಸ್ವಲ್ಪ ಹೇಳ್ಬಿಡ್ರಿ. ಏನು ಶಿಕಾರಿಪುರ ಬಿಟ್ರೆ ಬದಾಮಿಯಲ್ಲೇ ಹೈಯೆಸ್ಟ್ ಏನು ಅಭಿವೃದ್ಧಿ ಹಣ ಹೋಗಿದೆ, ಅದನ್ನು ಸ್ವಲ್ಪ ನೀವು ಬಹಿರಂಗ ಪಡಿಸಿದ್ರೆ ನಮ್ಮಂತ ಸಾಮಾನ್ಯ MLA ಉಪಕಾರ ಆಗ್ತದೆ. ಈಗ ಈ ಯತ್ನಾಳ್ ಅವರೇ, ನೀವು ಧರಣ ಕೂದ್ರಿ, ನಾವೇನು ಕೊಟ್ಟಿಲ್ಲ ಅಂತ. ಸರ್ ಶಿಕಾರಿಪುರಕ್ಕೆ ಹೆಂಗ್ ಕೊಟ್ರು ಈಗ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಸರ್, ನೀವು ಎಲ್ಲಿ ನೋಡಿದ್ರು ಹಾವೇರಿ ಸಿಗ್ಗಾಂವ್, ಹಾವೇರಿ ಸಿಗ್ಗಾಂವ್, ಹಾವೇರಿ. ನೀವು ಚೀಫ್ ಮಿನಿಸ್ಟರ್ ಆಗಿ ತಗಾಕೂಟ ಅವ್ರನ್ನ ಸರ್ ನೀವು ಯಾರು ನೋಡ್ರಿ ಒಟ್ಟ ಸರ್ ಇಲ್ಲಿ 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 ಯತ್ನಾಳ್ ಸರ್ ನೀವು ಚೀಫ್ ಮಿನಿಸ್ಟರ್ ಮೊದ್ಲು ಆಗ್ರಿ, ಎಲ್ಲ ಬಿಜಾಪುರಕ್ಕೆ ಮಾಡ್ಕೊಳ್ಳಿ ಎಲ್ಲ ಕೆಲಸನೂ. ಸಿ ಪಾಟೀಲ್ ಯು ಆರ್ ಫ್ರಮ್ ಗದಗ್, ಅವ್ರು ಅವ್ರ ಜಿಲ್ಲೆ ನೋಡಿದ್ರೆ ಎಷ್ಟು ಮಾಡ್ಕೊಂಡವ್ರೆ ಅಂತ. ಸರಿಗ ಬದಾಮಿಗೆ ಎಷ್ಟು ಕೊಟ್ಟಾರ ಹೇಳಿಬಿಡ್ರಿ ನೀವು. ಬದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಟ್ಟಾರ ಹೇಳ್ಬಿಡ್ರಿ. ಹೌದು ಎಲ್ಲ ನಮ್ಮ ಕೇಳಿ, ನಮ್ಮ ಬಿಜೆಪಿ MLAಗಳಿಗೆ ಕೊಟ್ಟಿಲ್ಲ ಎಲ್ಲ ಒಯ್ದು ಬದಾಮಿ. ಏನು ಕೇಳಪ್ಪ, ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಸ್ವಲ್ಪ ಕೆಲಸ ಆಗಿರೋದ್ ನಿಜ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಮನೆಗಳು ರಾಜೀನಾಮೆ ಕೊಟ್ಬಿಟ್ರಿ, ಯಾಕಂದ್ರೆ ನೀವು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಲ್ಲ ಅಡ್ಜಸ್ಟ್ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಆಗ್ಲಿಲ್ಲ ಅಂತ ನೋಡಪ್ಪ. ನೀವೆಲ್ಲ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರಕ್ಕಾಗಿದೆ, ಯಡಿಯೂರಪ್ಪನವ್ರ ಕ್ಷೇತ್ರಕ್ಕಾಗಿದೆ, ಬಸವರಾಜ ಬೊಮ್ಮಾಯಿ ಅವ್ರ ಕ್ಷೇತ್ರಕ್ಕಾಗಿದೆ, ನಮ್ಗೆ ಯಾರಿಗೂ ಆಗಿಲ್ಲ ಅಂತ ಹೇಳೋದು. JDS MLA BJP MLA ಸುಮ್ಮನೆ ಇಲ್ಲಿ ಒದರಿ ಹೋಗ್ಬೇಕು ನೀವು ರಾತ್ರಿ ಎಲ್ಲ ಒಂದೇ. ನೀನು ಚೀಫ್ ಮಿನಿಸ್ಟರ್ ಆಗ್ಬಿಡಪ್ಪ ಮರ, ನೀನು ಮಾಡ್ಕೊಳ್ಬೇಕಂತ ಹೇಳಿದೆ.